ಎಲ್ಲರಿಗೂ ನಮಸ್ಕಾರ. ರಾಧಾಸ್ ತುಳುನಾಡ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಯಾವುದೇ ತರಕಾರಿ ಬೇಳೆ ಬಳಸದೆ ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ಹಾಕದೆ ಮಾಡುವಂಥ ರುಚಿಕರವಾದ ಮೆಂತೆ ಕೊದಲು ರೆಸಿಪಿ ಹೇಗೆ ಮಾಡೋದು ನೋಡೋಣ. ಇದು ಅನ್ನದ ಜೊತೆಗೇನು ಸೂಟ್ ಆಗುತ್ತೆ, ಆದರೆ ಇಡ್ಲಿ ಮತ್ತು ಕೊಟ್ಟಿಗೆ ಅಥವಾ ಮೂಡೆ ಜೊತೆ ತುಂಬಾ ಒಳ್ಳೆಯ ಕಾಂಬಿನೇಷನ್ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಹೆಚ್ಚಿನವರು ಕೊಟ್ಟಿಗೆ ಅಥವಾ ಮೂಡೆ ಮಾಡಿದರೆ ಈ ಮೆಂತೆ ಕೊದಲು ಮಾಡೇ ಮಾಡ್ತಾರೆ. ಬನ್ನಿ ಹೇಗೆ ಮಾಡೋದು ನೋಡೋಣ. ಶುರುವಿಗೆ ಒಂದು ಪ್ಯಾನ್ಗೆ ಒಂದು ಚಮಚ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 5 ಕಾಶ್ಮೀರಿ ಮೆಣಸು ಹಾಕ್ಕೊಂಡು ಇದನ್ನ ಸರಿಯಾಗಿ ಗರಿಗರಿ ಆಗೋ ತನಕ ಹುರ್ಕೊಳ್ಬೇಕು. ಸರಿಯಾಗಿ ಗರಿಗರಿ ಆದ ನಂತರ ಇದಕ್ಕೆ ಒಂದು ಚಿಕ್ಕ ಚಮಚದಲ್ಲಿ ಒಂದು ಚಮಚದಷ್ಟು ಮೆಂತೆ ಬೀಜ ಹಾಕ್ಕೊಂಡು ಇದನ್ನು ಕೂಡ ಹುರ್ಕೊಳ್ಬೇಕು. ಇವಾಗ ಹುರ್ಕೊಂಡಾಗಿದೆ, ಸ್ಟವ್ ಆಫ್ ಮಾಡಿಕೊಂಡು ಇದನ್ನ ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ. ನಂತರ ಒಂದು ಮಿಕ್ಸಿ ಜಾರಿಗೆ 1/4 ಕಪ್ ತೆಂಗಿನ ತುರಿ, ಹಾಗೆ ಹುರ್ಕೊಂಡ ಮೆಂತೆ ಬೀಜ ಮತ್ತು ಕೆಂಪು ಮೆಣಸನ್ನು ಹಾಕ್ಕೊಂಡು ರುಬ್ಬೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು. ನೀವು ಬೇಕಿದ್ರೆ ಹುಣಸೆ ರಸ ಅಥವಾ ಹುಣಸೆ ಹುಳಿಯನ್ನು ಇವಾಗಲೇ ರುಬ್ಬುವಾಗಲೇ ಹಾಕ್ಕೊಳ್ಬೋದು. ಈಗ ರುಬ್ಕೊಂಡಾಗಿದೆ, ಇದನ್ನು ಬೇರೆ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಆ ನೀರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಎಳ್ಳಗೆ ಬೇಕೋ ಅಷ್ಟು ಎಳ್ಳಗೆ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಒಂದು ದೊಡ್ಡ ಚಮಚ ಹುಣಸೆ ಹುಳಿ ರಸ, ರುಚಿಗೆ ಬೇಕಾಗುವಷ್ಟು ಉಪ್ಪು, 1/4 ಚಮಚ ಅರಶಿನ ಪುಡಿ, 2 ದೊಡ್ಡ ಚಮಚ ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಶ್ರ ಮಾಡ್ಕೊಳ್ಬೇಕು. ಮೆಂತೆ ಬೀಜ ಹಾಕಿರೋದ್ರಿಂದ ಇಲ್ಲಿ ಬೆಲ್ಲ ಹಾಕಲೇಬೇಕಾಗುತ್ತೆ ರುಚಿ ಬರೋದಕ್ಕೆ. ನಂತರ ಇದನ್ನು 4-5 ನಿಮಿಷ ದೊಡ್ಡ ಉರಿಯಲ್ಲಿ ಕುದಿಸ್ಕೊಳ್ಬೇಕು. ನೋಡಿ, ಇವಾಗ ಚೆನ್ನಾಗಿ ಕುದಿ ಬಂದಿದೆ, ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ. ನಂತರ ಇನ್ನು ಇದಕ್ಕೆ ಒಂದು ಒಗ್ಗರಣೆ ಮಾಡ್ಕೊಳ್ಬೇಕು. ಇಲ್ಲಿ ನಾನು ಒಗ್ಗರಣೆಗೆ ಕೂಡ ಅಷ್ಟೇ, ಬೆಳ್ಳುಳ್ಳಿ ಕೂಡ ಬಳಸಿಲ್ಲ. ನೀವು ನೋಡಿದ್ರಲ್ವ, ಇವಾಗಲೇ ಯಾವುದೇ ಒಂದು ತರಕಾರಿ ಕೂಡ ನಾವಿಲ್ಲಿ ಬಳಸಿಲ್ಲ. ಈಗ ಒಗ್ಗರಣೆಗೆ 1 ಚಮಚ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 1 ಚಮಚ ಸಾಸಿವೆ. ನಂತರ 1 ಕೆಂಪು ಮೆಣಸು ಕಟ್ ಮಾಡಿಕೊಂಡು ಹಾಕ್ತಾ ಇದ್ದೀನಿ. ಸ್ವಲ್ಪ ಕರಿಬೇವಿನ ಎಲೆ ಹಾಕ್ಕೊಂಡು ಗರಿಗರಿ ಆಗುವಾಗ ಇದನ್ನು ಈಗಾಗಲೇ ನಾವು ಮಾಡಿ ಇಟ್ಟ ಮೆಂತೆ ಕೊದಿಲಿಗೆ ಒಗ್ಗರಣೆ ಮಾಡಿಕೊಂಡು ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿಬಿಟ್ಟು ಹಾಗೆ ಬಿಡಿ. ನಂತರ ಮುಚ್ಚಳ ತೆಗೆದುಬಿಟ್ಟು ಚೆನ್ನಾಗಿ ಇದನ್ನ ಮಿಶ್ರ ಮಾಡಿಕೊಂಡು ಇದನ್ನ ಇಡ್ಲಿ ಅಥವಾ ಮೂಟೆ ಜೊತೆಗೆ ಸರ್ವ್ ಮಾಡಿದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ವೈಟ್ ರೈಸ್ ಜೊತೆಗೆ ಕೂಡ ತುಂಬ ಒಳ್ಳೆಯ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನಾನು ಇದನ್ನು ಮೂಡೆ ಜೊತೆಗೆ ಅಂತ ಮಾಡಿದ್ದೆ. ಮೂಡೆ ಜೊತೆಗಂತೂ ಒಳ್ಳೆಯ ಕಾಂಬಿನೇಷನ್. ಫ್ರೆಂಡ್ಸ್, ನೋಡಿದ್ರಲ್ವಾ ಎಷ್ಟೊಂದು ಈಸಿಯಾಗಿ ಎಷ್ಟೊಂದು ಬೇಗನೆ ಮಾಡ್ಕೊಳ್ಬೋದು ಈ ಒಂದು ಮೆಂತೆ ಕೊದಿಲನ್ನು ಅಂತ. ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಗೆ ವಿಡಿಯೋವನ್ನು ಶೇರ್ ಮಾಡಿ, ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ. ಇನ್ನೂ ಕೂಡ ನಮ್ಮ ಚಾನಲ್ನೇನಾದರೂ ನೀವು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿಕೊಂಡು ಆಲ್ಗೆ ಸೆಟ್ ಮಾಡಿಟ್ಟರೆ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆ ನೋಟಿಫಿಕೇಷನ್ ಮೂಲಕ ನೀವು ನಮ್ಮ ವಿಡಿಯೋನ ವೀಕ್ಷಿಸ್ಬೋದು. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.